ನಮಸ್ಕಾರ ರೀ, ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್. ನಾನು ಶ್ರೀನಿಧಿ. ಇಂದು ಹೋಟೆಲ್ ಹೆರಿಟೇಜ್ನಲ್ಲಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಉಕ್ಕಿನ ಮಹಿಳೆ ಅಕ್ಕ ಮಾಯಾವತಿಯವರ 68ನೇ ಜನ್ಮದಿನವನ್ನು ಆಚರಿಸಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಸ್ತಗಿರಿ ಮುಲ್ಲಾ ಮಾತನಾಡಿ, ಅಕ್ಕ ಮಾಯಾವತಿಯವರು ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ಅವರ ಅಧಿಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳಿಗೆ ಆರ್ಥಿಕ ಸಮಾನತೆ ತರುವುದರ ಜೊತೆಗೆ ಸ್ವಾವಲಂಬಿಯಾಗಿ ಬದುಕಲು ಅವಕಾಶ ಮಾಡಿದರು. ಮಹಿಳೆಯರ ರಕ್ಷಣೆ, ಶಿಕ್ಷಣದ ಉನ್ನತೀಕರಣ ಮಾಡುವುದರ ಜೊತೆಗೆ ಭೂಮಿ ಇಲ್ಲದವರಿಗೆ ಭೂಮಿ ಮತ್ತು ಮನೆ ಇಲ್ಲದವರಿಗೆ ಮನೆ ಕೊಟ್ಟು ಸೂರು ಕಲ್ಪಿಸಿದರು. ಅದೇ ತೆರನಾಗಿ ಖಾಸಗೀಕರಣದಲ್ಲಿಯೂ ಮೀಸಲಾತಿಯನ್ನ ಲಾಗು ಮಾಡಿದರು. ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಗೆ ಮದರಸಾಗಳಿಗೆ ಸರ್ಕಾರದಿಂದ ಅನುದಾನ ಕೊಡುವುದರ ಮುಖಾಂತರ ಧಾರ್ಮಿಕ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟರು. ಅಷ್ಟೇ ಅಲ್ಲದೆ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ರಾಮನ ಎದೆಯ ಮೇಲೆ ಭೀಮನ ಮಂದಿರ ಕಟ್ಟಿದರು. ಅಂದರೆ ಉತ್ತರ ಪ್ರದೇಶದಲ್ಲಿ ಐತಿಹಾಸಿಕ ಅಂಬೇಡ್ಕರ್ ಪರಿವರ್ತನಾ ಸ್ಥಳ ನಿರ್ಮಾಣ ಮಾಡಿ ಎಲ್ಲ ಮಹಾಪುರುಷರ ಇತಿಹಾಸ ಜನರಿಗೆ ತಿಳಿಸಿಕೊಡುವ ಕೆಲಸ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಕಲ್ಲಪ್ಪ ತೊರವಿ, ರಾಜು ಗುಬ್ಬೇವಾಡ, ಕಾಶಿನಾಥ ದೊಡ್ಮನಿ, ಜಿಲ್ಲಾ ಅಧ್ಯಕ್ಷ ಹನುಮಂತ ಬಮ್ಮನಜೋಗಿ, ಯಶವಂತ ಪೂಜಾರಿ, ಡವಳಗಿ ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ಅಲಿ, ಕಾಗಜ್ ಕೋಟಿ, ಕೆಕೆ ಟು ನ್ಯೂಸ್. ಬಾಬಾ ಸಾಹೇಬ್ ಜಯಂತಿ ಬಂತಂದ್ರೆ ಅವಾಗೆ ಕೂಡುದು, ಮತ್ತೆ ಕೊರೆಗಾಂ ಜೋತ್ಸವನೇ ಮಾಡುದು. ಬರೀ ಹಬ್ಬಗಳು ನಮ್ಮನ್ನ ಮನುವಾದಿಗಳು ಆ ತರ ನಮ್ಮನ್ನ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮನುವಾದಿಗಳ ಕುತಂತ್ರಗಾರಿಕೆಯನ್ನು ಮೆಟ್ಟಿನಿತ್ತು, ಮನುವಾದಿಗಳ ಷಡ್ಯಂತ್ರವನ್ನು ಮೆಟ್ಟಿನಿತ್ತು. ನಾವು ಬಹುಜನ ಸಮಾಜದ ಮಹಾಪುರುಷರ ಇತಿಹಾಸವನ್ನು ಹೇಳುವುದರ ಮುಖಾಂತರ, ಬಹುಜನ ಸಮಾಜ ಪಕ್ಷವನ್ನು ಕಟ್ಟುವುದರ ಮುಖಾಂತರ ನಾವು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಾಗ ಮಾತ್ರ ಈ ಭಾರತ ದೇಶ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಭಾರತ ದೇಶದ ವ್ಯವಸ್ಥೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ನೋಡ್ರಿ, ಅಕ್ಕ ಮಾಯಾವತಿಯವರು ತಮ್ಮ ಆಡಳಿತಾವಧಿಯಲ್ಲಿ ಒಂದು ಬೃಹತ್ವಾದಂತ ಮಹಾಪುರುಷರ ಇತಿಹಾಸವನ್ನು ಸಾರುವಂತ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ರೆ ಇಡೀ ದೇಶವೇ ಬೊಬ್ಬೆ ಹೊಡಿತು. ಏ ಮಾಯಾವತಿಯವರು ಬರೀ ಹಾನಿನೇ ಮಾಡಿಬಿಟ್ರು, ಬರೀ ಮೂರ್ತಿನೇ ಮಾಡಿಬಿಟ್ರು, ಯಾರು ಬೇಡದವರಲ್ಲ ದಲಿತರೆ. ಏ ಬಾರಿ ಬೇರೆ ಪಾಪ ಅಧಿಕಾರ ಸಿಕ್ಬಿಡ್ತು, ಬರೇ ಮೂರ್ತಿನ ಮಾಡಿಬಿಟ್ರು, ಮೂರ್ತಿನ ಮಾಡಿಬಿಟ್ರು, ಮೂರ್ತಿನ ಮಾಡಿ. ಇವತ್ತೇನ್ ಮಾಡಕತ್ತಾರ ಅಯೋಧ್ಯೆಯಲ್ಲಿ? ಏನ್ ಗುಬ್ಬಿ ಗುಡು ಕಟ್ಟಲಾಕತ್ತಾರ? ಏನ್ ಮಾಡಕತ್ತಾರ ಅಯೋಧ್ಯದೊಳಗ? ಈ ರಾಮನ ಎದೆ ಮೇಲೆ ಭೀಮನ ಮಂದಿರ ನೋಡ ಅಕ್ಕ ಮಾಯಾವತಿಯವರು ಮಧ್ಯೆ ಕಟ್ಬಿಟ್ಟಿದ್ದಾರೆ. ರಾಮನ ಎದೆ ಮೇಲೆ ಭೀಮನ ಮಂದಿರವನ್ನು ಅಕ್ಕ ಮಾಯಾವತಿಯವರು ಮಧ್ಯೆ ಕಟ್ಬಿಟ್ಟಿದ್ದಾರೆ. ಇವತ್ತು ಒಂದ್ ಸಣ್ಣ ಇಟ್ಟೆ ಜಾಗದಾಗ ಇದೊಂದು ಮಂದಿರ ಕಟ್ಟಲಾಕ ಕೊಟ್ರ, ಅದು ಯಾರ್ದ್ರೆ ಕಸಬ. ಆದ್ರೆ ಅಕ್ಕ ಮಾಯಾವತಿಯವರು ಕಟ್ಟಿದ್ದು ಅದು ಪರಿವರ್ತನೆ ಆಗಿತ್ತು. ಆ ಪರಿವರ್ತನೆ ಜನರಿಗೆ ಅಂದ್ರೆ ಮನುವಾದಿಗಳಿಗೆ ಇಷ್ಟ ಆಗಿರ್ಲಿಲ್ಲ. ಈ ಬಹುಜನರು ಪರಿವರ್ತನೆ ಆಗಿಬಿಟ್ರೆ, ಈ ಬಹುಜನರಿಗೆ ಇತಿಹಾಸ ಗೊತ್ತಾಗಿಬಿಟ್ರೆ, ಈ ಬಹುಜನರಿಗೆ ಈ ಸ್ಮಾರಕದ ಒಂದು ಮಹತ್ವ ತಿಳಿದ್ಬಿಟ್ರೆ, ಈ ಬಹುಜನರಿಗೆ ಈ ಇತಿಹಾಸ ಮತ್ತೆ ಮರುಕಳಿಸುವಂತಾದ್ರೆ ಈ ಮನುವಾದಿಗಳು ರಾಜಕೀಯ ತಂತ್ರಗಾರಿಕೆ ಮತ್ತು ರಾಜಕೀಯ ಆಡಳಿತದ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಸರ್ವನಾಶ ಆಗುತ್ತೆ ಅಂತ ಒಂದೇ ಒಂದು ಕಲ್ಪನೆ ಇಟ್ಕೊಂಡು ಅಕ್ಕ ಮಾಯಾವತಿ ಮೇಲೆ ಬ್ಲೇಮ್ ಮಾಡುವಂತ ಕೆಲಸ ಮಾಡಿದ್ರು. ಅಕ್ಕ ಮಾಯಾವತಿಯರನ್ನು ಬ್ಲೇಮ್ ಮಾಡುವಂತ ಕೆಲಸ ಮಾಡಿದ್ರು. ಬಹುಜನ ಸಮಾಜ ಪಕ್ಷಕ್ಕೆ ದಲಿತರ ಅಣೆಪಟ್ಟಿಯನ್ನು ಕಟ್ಟಿದ್ರು. ಏ ಅದು ದಲಿತರ ಪಕ್ಷ, ಅದು ಒಲಿಮಾದ ಪಕ್ಷ. ಇಂತ ಒಂದು ಅಣೆಪಟ್ಟಿ ಈಗಾಯ್ತು. ಕಾಂಗ್ರೆಸ್ಗೆ ಅಧ್ಯಕ್ಷ ಯಾರಾಗಿದ್ದಾರೆ? ಈಗ ಯಾರಾಗಿದ್ದಾರೆ? ಯಾವ ಪಕ್ಷ ಅನ್ಬೇಕು ನಾವೀಗ? ಅದಕ್ಕೆ ಸಾಧ್ಯನಾ? ಅಂದ್ರೆ ಕಾಂಗ್ರೆಸ್ಗೆ, ಬಿಜೆಪಿಗೆ, ಬಹುಜನ ಸಮಾಜ ಪಕ್ಷ ಒಂದು ಸೈದ್ಧಾಂತಿಕವಾದಂತ ಪಕ್ಷ ಇದೆ ಅನ್ನೋದು ಅವ್ರಿಗೆ ಪಕ್ಕ ಗೊತ್ತಿದೆ. ಬಹುಜನ ಸಮಾಜ ಪಕ್ಷವನ್ನು ಯಾವ ರೀತಿ ಇದಕ್ಕೆ ನೆಲ ಕಚ್ಚಿಸಬೇಕು ಅನ್ನೋದು ಈ ಮನುವಾದಿಗಳಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ನಮ್ಮವರನ್ನೇ ಬಳಕೆ ಮಾಡಿಕೊಂಡು ನಮ್ಮ ಮೇಲೇನೆ
ಇಂಥ ಒಂದು ಗದ್ದಲ ಪ್ರಾರಂಭ ಮಾಡೋದ್ರ ಮುಖಾಂತರ ಬಹುಜನ ಸಮಾಜ ಪಕ್ಷಕ್ಕೆ ದಲಿತ ಅಣೆಪಟ್ಟಿ ಕಟ್ಟೋದು, ಬಹುಜನ ಸಮಾಜ ಪಕ್ಷದ ಅಧಿನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುದು, ಇವ್ರು ಬಿಜೆಪಿ ಜೊತೆ ಹೊಂದಾಣಿಕೆ ಆಗಿದ್ದಾರೆ, ಇವರೇನಲ್ಲ ಬರೇ ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಇವತ್ತು ಅಂತ ಆರೋಪಗಳು ಮಾಡೋದ್ರ ಮುಖಾಂತರ ಅಕ್ಕ ಮಾಯಾವತಿಯವರೊಂದು ನಾಯಕತ್ವ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ಸತ್ಯ ಹೇಳ್ಬೇಕು ಹೇಳ್ಬಾರ್ದು ಜನರಿಗೆ. ನಮ್ಮ ನಮ್ಮ ಒಂದು ಅಧಿಕಾರ ಅಂದ್ರೆ ನಮ್ಮ ನಿಮ್ ನಮ್ಮ ನಮ್ಮ ಒಂದು ಏನು ಒಂದು ಪದಾಧಿಕಾರಿಗಳಿದ್ದೀವಿ, ಒಂದು ಹುದ್ದೆಯಲ್ಲಿ ಇದ್ದೀವಿ, ನಾವು ಚಾಚು ತಪ್ಪದೆ ಜನರ ಮಧ್ಯೆ ಹೋಗಿ ಜನರಿಗೆ ತಿಳಿ ಹೇಳುವ ಮುಖಾಂತರ ಅಕ್ಕ ಅವರ ಸಾಧನೆ ಬಗ್ಗೆ, ಅಕ್ಕ ಅವರು ಏನ್ ಮಾಡಿದ್ರು, ಅಕ್ಕ ಅವರು ನಮ್ಮ ಅಡಕ್ಕಂದ್ರೆ ಏನ್ ಮಾಡಿದ್ರು, ಬಹುಜನ ಸಮಾಜ ಪಕ್ಷ ಅಂದ್ರೆ ಏನು, ಬಹುಜನ ಸಮಾಜ ಪಕ್ಷಕ್ಕೆ ನೀವೆಲ್ಲ ಯಾಕೆ ಓಟ್ ಹಾಕ್ಬೇಕು, ಬಹುಜನ ಸಮಾಜ ಪಕ್ಷದಲ್ಲಿ ನೀವೆಲ್ಲ ಯಾಕೆ ಬರಬೇಕು ಅನ್ನೋದ್ರ ಮುಖಾಂತರ ನಾವ್ ಎಲ್ಲಿವರೆಗೆ ಹೋಗಿ ಹೇಳೋದಿಲ್ಲೋ ಅವ್ರು ಯಾರು ಬರಂಗಿಲ್ಲ, ಯಾರು ಬರಲ್ಲ. ನಮ್ಮ ಮನೆಯಾಗಿ ನಾವೇ ಹೇಳಿದ್ರು ಮನೆಯವ್ರು ಓಟ್ ಹಾಕಲ್ಲ. ಅದಕ್ಕಾಗಿ ಈ ಕೆಲಸ ನಿತ್ಯ ನಿರಂತರವಾಗಿ ನಾವೆಲ್ಲರೂ ಮಾಡಬೇಕಾಗಿದೆ. ನಾವೆಲ್ಲರೂ ಮಹಾಪುರುಷರ ಇತಿಹಾಸವನ್ನು ತಿಳಿಯುವುದರ ಮುಖಾಂತರ ಅಕ್ಕ ಮಾಯಾವತಿಯವರ ಏನು ಈ ಜನ್ಮದಿನದಂದು ನಾವೆಲ್ಲರೂ ಇಲ್ಲಿದ್ದ ಒಂದು ಶಪಥ ಮಾಡಿ ನಾವು ಇನ್ನು ಮುಂದೆ ಮುಂಬರುವ ಲೋಕಸಭಾ ಚುನಾವಣೆ ಇನ್ನೇನು ಒಂದೆರಡು ತಿಂಗಳು ಬಾಕಿ, ಎಷ್ಟು ಎರಡೇ ತಿಂಗಳು ರೀ, ಮಾತಾಡ್ಕೊತ ಮನೆ ಕೂತ್ರೆ ಬರಲ್ಲ ಓಟ್ ಬರಲ್ಲ. ಬರೇ ನಾವು ಓಟು ಮಾರಾಟದ ವಸ್ತು ಅಲ್ಲ, ಬದಲಾವಣೆ ಅಸ್ತ್ರ ಅಂತ ಸಿನ್ಸು ಬರ್ಕೊಂಡು ಬರಂಗಿಲ್ಲ, ಅದು ಬದಲಾವಣೆ ಮಾಡಿಸ್ಬೇಕು. ಓಟ್ ಬ್ಯಾಲೆಟ್ ಬಾಕ್ಸ್ ನಲ್ಲಿ ನಮ್ಗೆ ಓಟ್ ಬಿಡಬೇಕು, ಆನೆ ಗುರ್ತಿಗೆ ಹಾಕ್ಬೇಕು, ಹಾಕಿಸ್ಬೇಕು. ಇಲ್ಲಿಂದ ಈ ಬಾರಿ ನಾವು ಶತಾಯ ಗತಾಯ ಬಿಜಾಪುರದಿಂದ ಒಂದು MPಯನ್ನು ಗೆಲ್ಸೇ ಗೆಲ್ಲಿಸ್ತೀವಿ. ಈ ಕಾಂಗ್ರೆಸ್ ಬಿಜೆಪಿ ಮೊದಲು ಮೂರು ಪಕ್ಷ ಇತ್ತು, ಈಗ ಎರಡೇ ಪಕ್ಷ ಆಗ್ಯಾವ, JDS ಬಿಜೆಪಿ ಕೂಡ್ಯಾವು, ಕಾಂಗ್ರೆಸ್ ಒಂದು ಬಿಜೆಪಿ JDS ಒಂದು, ಆ ಎರಡು ಪಕ್ಷಗಳಿಗೆ ನಾವು ಪ್ರಬಲ ಪೈಪೋಟಿಯನ್ನು ಕೊಟ್ಟು ನಮ್ಮ ಮತದಾರರಿಗೆ, ಯಾಕಂದ್ರೆ ಹೆಚ್ಚಿಗಿರುವಂತ ಮತದಾರ ನಾವೇ, ಅವರೆಲ್ಲ ಕಡಿಮೆ ಮತದಾರ ಇದ್ದಾರೆ, ಹೆಚ್ಚಿನ ಮತದಾರ ಇದೀವಿ ನಾವು. ನಮ್ಮೆಲ್ಲರಿಗೆ ಮತದಾರರಿಗೆ ಜನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ ಈ ಬಾರಿ ಬಿಜಾಪುರದಿಂದ ನಾವು ಲೋಕಸಭೆ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮುಖಾಂತರ ನಾವು ಬೈಯಂಜಿಯವರ ಕೈಯನ್ನು ಬಲಪಡಿಸುವ ಕೆಲಸ ಮಾಡೋಣ. ಅವಾಗ ಬೈಯಂಜಿಯವರು ಹುಟ್ಟಬ್ಬ ಮಾಡಿದಕ್ಕೂ ಮತ್ತು ಜನಕಲ್ಯಾಣ ದಿನ ಮಾಡಿದಕ್ಕೂ ಕೂಡ ಸಾರ್ಥಕ ಆಗತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಗೌರವಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಕಾಶ್ಮೀರ. ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತರಿ, ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತ ಅದೊಂದು ಬಟನ್ ಐತ್ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ, ನಿಮ್ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ. ಧನ್ಯವಾದಗಳು.